ಅಧ್ಯಾತ್ಮ ಅಂದ್ರೆ ಅದು ಯಾವುದು ಸಪರೇಟ್ ಅಂತ ಅಲ್ಲ, ನೀವು ಬದುಕೋ ರೀತಿನೇ ಅಧ್ಯಾತ್ಮ. ಭಗವಂತನ ಚಿಂತನೆಯಲ್ಲಿ ಅಂದರೆ ನಮಗೂ ಮೀರಿದ ಒಂದು ಶಕ್ತಿ ಇದೆ, ನಾವು ಅದರ ಅಧೀನ, ಅದಕ್ಕೆ ಶರಣಾಗಿ ಬದುಕ್ತೀನಿ, ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ ಅಂತ ಅಂದುಕೊಳ್ಳೋದಿದೆಯಲ್ಲ, ಇದೇ ಅಧ್ಯಾತ್ಮ, ಬೇರೇನೂ ಅಲ್ಲ. ರುದ್ರಾಕ್ಷಿ ಹಾಕುವುದಲ್ಲ, ನಾಮ ಇಕ್ಕೋದಲ್ಲ, ವಿಭೂತಿ ಬಳ್ಕೊಳ್ಳೋದಲ್ಲ, ಇಲ್ಲ, ನಡೆದು ತೋರಿಸುವುದು ಅಂದರೆ ನಮ್ಮ ವ್ಯಕ್ತಿತ್ವದಿಂದ ಹೊರಗಡೆ ಪ್ರತಿಫಲಿಸಬೇಕೇ ಹೊರತು ನಾವು ಹಾಕೊಳ್ಳೋ ಬಟ್ಟೆಯಿಂದ ಅಥವಾ ವಿಭೂತಿಯಿಂದ ನಾಮದಿಂದ ಅಲ್ಲ. ಹೌದು, ಅವೆಲ್ಲದಕ್ಕೂ ಒಂದು ಅರ್ಥ ಇದೆ, ಹಿನ್ನೆಲೆ ಇದೆ, ಬಟ್ ಅದರ ಹೊರತಾಗಿ ಅಧ್ಯಾತ್ಮ ಅಥವಾ ಧರ್ಮ ಅನ್ನುವಂಥದ್ದು ಹೇಳುವುದಿಲ್ಲ, ಬದುಕಿ ತೋರಿಸುವುದಾಗಬೇಕು. ಇದು ನನ್ನ ಪಾಲಿಗೆ ಧರ್ಮ. ಇಂಥ ವಿಚಾರಗಳನ್ನು ಕೇಳೋಕೆ ಸ್ವಲ್ಪ ಬೋರ್ ಅಂತ ಅನಿಸ್ಬೋದು, ಆದರೆ ನೀವು ಈ ವಿಚಾರಗಳನ್ನು, ಈ ಆಧ್ಯಾತ್ಮಿಕತೆಯನ್ನು ಅಥವಾ ಈ ಜ್ಞಾನವನ್ನು, ಈ ಆತ್ಮಜ್ಞಾನವನ್ನು, ಈ ಸಜ್ಜನಿಕೆಯ ಸತ್ಸಂಗದ ಸದ್ವಿಚಾರಗಳನ್ನು ತಿಳಿದುಕೊಳ್ಳುವ ಸಹವಾಸ ನೀವು ಮಾಡಿದ್ದೇ ಆದಲ್ಲಿ ನೀವು ಒಂದು ಯೋಚನೆ ಮಾಡಿ, ನಾಲ್ಕು ಜನರಿಗೆ ನಿಮ್ಮ ಬದುಕು ಮಾದರಿ ಅಂತ ಅನಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಸಮಯ ಕಳ್ಕೊಂಡು ಬೇಡದೇ ಇರೋದನ್ನು ಮನರಂಜನೆಯ ಹೆಸರಲ್ಲಿ ನಿಮ್ಮ ತಲೆ ಒಳಗಡೆ ತುಂಬಿಕೊಂಡು ಹುಚ್ಚರಾಗುವುದಕ್ಕಿಂತ ಬಹುಶಃ ಇಂಥ ವಿಚಾರಗಳನ್ನು, ನಾನು ಹೇಳ್ತಾ ಇರೋದು ನಮ್ಮ ಕಾರ್ಯಕ್ರಮ ನೋಡಲಿ, ನಮ್ಮ ಚಾನಲ್ ನೋಡಲಿ ಅಂತ ಅಲ್ಲ, ನೀವು ಯೋಚನೆ ಮಾಡಿ, ಒಬ್ಬ ಶಾಲೆಯಲ್ಲಿರುವ ಒಬ್ಬ ಡಿಸ್ಟಿಂಕ್ಷನ್ ಅಥವಾ ಒಬ್ಬ ಉತ್ತಮ ವಿದ್ಯಾರ್ಥಿ, ಅವನು ಪುಸ್ತಕಕ್ಕೆ ಹೆಚ್ಚು ಸಮಯ ಕೊಟ್ಟ, ಮೇಷ್ಟ್ರು ಹೇಳಿದ್ದನ್ನು ಸರಿಯಾಗಿ ಪಾಲಿಸ್ದ, ಅಂದರೆ ಈ ಎಲ್ಲ ಕಾರಣಕ್ಕಾಗಿ ಅವನಿಗೆ ಶಾಲೆಯಲ್ಲಿ ಗೌರವ ಸಿಕ್ಕಿದೆ ಎನ್ನುವುದಾದರೆ, ಇದೇ ಕಾರಣಕ್ಕಾಗಿ ಸಮಾಜದಲ್ಲೂ ಗೌರವ ಸಿಗಬೇಕಂದ್ರೆ, ಹೇಗೆ ಆ ವಿದ್ಯಾರ್ಥಿ ತಾನೊಬ್ಬ ವಿದ್ಯಾರ್ಥಿ ಎನ್ನುವುದನ್ನು ಯಾವತ್ತೂ ಮರೀಲಿಲ್ಲ, ಮತ್ತು ಒಬ್ಬ ವಿದ್ಯಾರ್ಥಿಯಾಗಿ ಹೇಗಿರಬೇಕು ಹಾಗೆ ಆತ ಇರಲಿಕ್ಕೆ ಸಾಧ್ಯ ಆಯಿತು, ಹಾಗೂ ಅವನಿಗೆ ಸಂದಬೇಕಾದ ಗೌರವ ಸಿಗಿತು. ಆ್ಯಂಡ್ ಈ ಸಮಾಜದಲ್ಲಿ ಇವತ್ತು ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಬೇಡದೇ ಇರೋ ಸಾವಿರ ಅವ್ರು ನೋಡ್ಕೊಂಡು ಕೂತ್ಕೊಂಡು ಇಡೀ ದಿನದ 24 ಗಂಟೆಯಲ್ಲಿ ಒಂದು 5-6 ಗಂಟೆಯನ್ನು ನೀವು ಅದು ಕೊಡ್ತಾ ಹೋದರೆ, ನಿಮ್ಮ ಎಂದು ಮತ್ತೆಂದೂ ಬರದ ಸಮಯ ಇದೆಯಲ್ಲ, ಅದನ್ನು ಬೇಡದೇ ಇರೋದಕ್ಕೆ ಕೊಡ್ತಿದ್ದೀನಿ ಅಂತ ಒಮ್ಮೆ ನಿಮಗೆ ಪಶ್ಚಾತ್ತಾಪ ಆಗಬೇಕು. ಆ್ಯಂಡ್ ಎಲ್ಲರೂ ಅದನ್ನು ಮಾಡ್ತಾ ಇದ್ದೀರಾ ಅಂತ ನಾನು ಹೇಳೋದಿಲ್ಲ. ನಾನು ಹೇಳೋದಿಷ್ಟೇ, ನೀವೇನು ನೋಡಬೇಕು ಏನು ನೋಡಬಾರ್ದು ಹೇಳಲಿಕ್ಕೆ ನಾನು ಯಾರೂ ಅಲ್ಲ, ಬಟ್ ನೀವೇನು ನೋಡ್ತಾ ಇದ್ದೀರೋ ಅದು ಯಾವುದೋ ಒಂದು ದಿಶೆಯಲ್ಲಿ ನಿಮ್ಮ ಬದುಕಿಗೆ ಉಪಯೋಗ ಆಗಬೇಕು. ಹೌದು, ಮನರಂಜನೆ ಬೇಕು, ನಾನು ಬೇಡ ಅಂತ ಹೇಳಲ್ಲ. ಕಲಾವಿದರನ್ನು ಪ್ರೋತ್ಸಾಹಿಸಿದಂಗೂ ಆಗುತ್ತೆ, ಹಾಗೂ ನಮಗೆ ಮನರಂಜನೆಯೂ ಸಿಗುತ್ತೆ. ಆದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಅದೊಂದು ಶುದ್ಧ ಮನರಂಜನೆಯಾಗಿ ಉಳಿದಿಲ್ಲ, ಅದು ಹೊಲಸು ಅಸಹ್ಯ ವಿಚಾರಗಳ ತಂಗುದಾಣ ಅಥವಾ ಒಂದು ಖಜಾನೆಯಾಗಿದೆ, ಒಂದು ಉಗ್ರಾಣವಾಗಿದೆ, ಒಂದು ಹಾಸ್ಯ ಅನ್ನುವಂಥದ್ದು, ಆ್ಯಂಡ್ ಒಂದು ಸದಭಿರುಚಿ ಅಥವಾ ಒಂದು ಒಂದು ಯೋಗ್ಯ ಭಾಷೆಯನ್ನು ಬಳಸಿ ನಗಿಸ್ಲಿಕ್ಕೆ ಯಾರಿಗೆ ಬರ್ತಿದೆ ಇವತ್ತು? ಎಲ್ಲ ಸೊಂಟದಿಂದ ಕೆಳಗಡೆ ಮಾತುಗಳನ್ನು ಆಡಿಕೊಂಡು ಅದನ್ನೇ ನಗು, ಅದನ್ನೇ ಹಾಸ್ಯ. ಸಿ, ಎಲ್ಲಿವರೆಗೂ ನೋಡೋರು ಇರ್ತೀರಾ ಅಲ್ಲಿವರೆಗೂ ಆ ವಿಚಾರಗಳು ಬೆಳೀತಾನೆ ಇರ್ತವೆ. ಆ್ಯಂಡ್ ಅಗೇನ್ ನಾನು ಹೇಳ್ತೀನಲ್ಲ, ನೀವೇನು ನೋಡಬೇಕು ನಾನು ನಿರ್ಧಾರ ಮಾಡಲಿಕ್ಕಾಗಲ್ಲ, ಆದರೆ ನೀವು ನಂಬಿ, ನೀವೇನು ನೋಡ್ತಾ ಇದ್ದೀರಾ ಮತ್ತು ನೀವು ಯಾವುದನ್ನು ಪಾಲಿಸ್ತಾ ಇದ್ದೀರಾ, ಯಾರನ್ನು ಹಿಂಬಾಲಿಸ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ. ಚೀನಾ ದೇಶದ ಒಬ್ಬ ದೊಡ್ಡ ಶ್ರೀಮಂತ ಈ ಮಾತನ್ನು ಹೇಳ್ತಾನೆ, ಬಹುಶಃ 20-30 ವಯಸ್ಸಲ್ಲಿ ನೀವೇನು ಕೆಲಸ ಮಾಡ್ತೀರಾ ಅನ್ನೋದಕ್ಕಿಂತ ನೀವು ಯಾರನ್ನು ಮಾಡೆಲ್ ಆಗಿ ಇಟ್ಕೊಂಡಿದ್ದೀರಾ, ಯಾರನ್ನು ಸ್ಫೂರ್ತಿಯಾಗಿ ಇಟ್ಕೊಂಡಿದ್ದೀರಾ ಅನ್ನೋದು ಬಹಳ ಮುಖ್ಯ ಅಂತ. ಯಾಕಂದರೆ ನಮ್ಮ ಸುತ್ತಮುತ್ತ ಯಾರಿದ್ದಾರೆ ಅಥವಾ ನಾವು ಯಾರನ್ನು ಸ್ಫೂರ್ತಿಯಾಗಿ ಇಟ್ಕೊಂಡಿದ್ದೀವಿ ಅಥವಾ ನಾವು ಯಾರನ್ನು ಬೆಂಬಲಿಸ್ತಾ ಇದ್ದೀವಿ, ನಾವು ಯಾರನ್ನು ಅನುಕರಿಸ್ತಾ ಇದ್ದೀವಿ, ಅನುಸರಿಸ್ತಾ ಇದ್ದೀವಿ, ಇದು ನಮ್ಮ ನಾಳೆಗಳನ್ನು ನಿರ್ಧಾರ ಮಾಡುತ್ತೆ. ಹೌದಲ್ವಾ? ನೀವೇ ಯೋಚನೆ ಮಾಡಿ, ನೀವು ಮಾಡ್ತಾ ಇರೋ ಕೆಲಸ ಬಹುಶಃ ನಿಮಗೊಂದು ಹೊಟ್ಟೆಪಾಡಿಗೆ ಅಂತ ಅನಿಸಿದ್ರು, ಒಂದು ಪ್ರೊಫೆಷನ್ ಅಂತ ಆಯ್ಕೆ ಮಾಡಿಕೊಳ್ಬೇಕಾದ್ರೆ, ನಮಗೆ ಅದೇ ಪ್ರೊಫೆಷನ್ನಲ್ಲಿರೋ ಇನ್ಯಾರೋ ಒಬ್ಬ ಯಶಸ್ವಿಯಾಗಿರೋ ವ್ಯಕ್ತಿಯನ್ನು ನಾವು ಮಾಡೆಲ್ಲಕ್ಕೆ ತಗೊಳ್ತೀವಿ. ಹಾಗಾಗಿ ಈ ಸಮಯದಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದಕ್ಕಿಂತ, ಎಸ್ಪೆಷಲಿ ಯೂತ್ಸ್ಗೆ, ನನ್ನ ವಯಸ್ಸಲ್ಲಿರೋರಿಗೆ ಹೇಳೋದು, ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ, ಎಷ್ಟು ದುಡಿತಾ ಇದ್ದೀರಾ ಅನ್ನೋದಕ್ಕಿಂತ, ಯಾರನ್ನು ಹಿಂಬಾಲಿಸ್ತಾ ಇದ್ದೀರಾ, ಎಂತಹ ವಿಚಾರಗಳ ಹಿಂದೆ ಇದ್ದೀರಾ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಇಲ್ಲಿ 20-30 ವಯಸ್ಸಿನ ಈ ಸಮಯ ಇದೆಯಲ್ಲ, ಅದು ಈ ಹಳ್ಳಿ ಕಡೆ ರಾಗಿ ಭತ್ತವನ್ನು ತುಂಬಲಿಕ್ಕೆ ವಾಡೆ ಅಂತ ಮಾಡಿರ್ತಾರೆ. ಅಂದರೆ ಖಾಲಿ ಇರೋ ಜಾಗದಲ್ಲಿ ನಾವು ಭತ್ತನಾದರೂ ತುಂಬೋದು, ರಾಗಿನಾದರೂ ತುಂಬೋದು.
ಒಂದು ಖಾಲಿ ಇರೋ ಚೀಲಕ್ಕೆ ಮುಕ್ಕಾಲು ಭಾಗ ರಾಗಿ ತುಂಬಿಟ್ಟು ಆಮೇಲೆ ನಾನು ರಾಗಿ ಹಸಿಟ್ಟು ಹಾಕ್ತೀನಿ ಅಂದರೆ ಆಗಲ್ಲ. ರಾಗಿ ತುಂಬಿದೆಯಾ, ರಾಗಿನೇ ತುಂಬಬೇಕು. ಅಂದರೆ ಈ ಸಮಯದಲ್ಲಿ ನಾವು ಬೇಡದಿರೋದನ್ನು ಮನರಂಜನೆ ಹೆಸರಲ್ಲಿ ಸುಮ್ಮನೆ ತುಂಬ್ಕೊಂಬಿಟ್ಟು ಅಲ್ಲೆಲ್ಲೋ 30-31ಕ್ಕೆ ಹೋದಾಗ ಮದುವೆ ಆಗುತ್ತೆ, ಮಕ್ಕಳಾಗ್ತವೆ, ಜವಾಬ್ದಾರಿ ಬರುತ್ತೆ, ಅಯ್ಯೋ ನಾನೀಗ ಬದಲಾಗಬೇಕು ಅಂದರೆ ಅಲ್ಲಿವರೆಗೂ ಬೇಡದಿರೋದನ್ನು ತುಂಬಿ ಈಗ ಬೇಕಿರೋದನ್ನು ತುಂಬ್ತೀನಿ ಅಂತ ಹೋಗ್ತೀನಿ, ಅಲ್ಲಿ ಆಗುವುದಿಲ್ಲ. ಯಾಕಂದರೆ ಜೀವನದ ಒಂದು ಪ್ರಮುಖ ಘಟ್ಟದಲ್ಲಿ ಬೇಡದೇ ಇರುವುದನ್ನು ತುಂಬಿಕೊಂಡು ಬಂದು ಒಂದಷ್ಟು ವರ್ಷ ಸಡನ್ನಾಗಿ ನಾನು ಬದಲಾಗಬೇಕಂದ್ರೆ ನೋವು ಸಾಧ್ಯವೇ ಇಲ್ಲ. ಆ್ಯಂಡ್ ಈ ಪ್ರಕೃತಿಯಲ್ಲಿ ಯಾವುದೂ ಸಾಧ್ಯ ಇಲ್ಲ ಸಡನ್ನಾಗಿ ಏನು ಬದಲಾಯಿಸಬೇಕು ಅಂದರೆ. ಅಕಸ್ಮಾತ್ ಬದಲಾಯಿಸಿದ್ರು ಕೃತಕವಾಗಿ ಆಗಬೇಕು, ಸಹಜವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನೆಯ ಮುಂದೆ ನೀವೇ ಒಂದು ಸಸಿಯನ್ನು ತಂದು ಅದನ್ನು ಸಸಿಯನ್ನು ಬೆಳೆಸಿ ಅಥವಾ ನೆಟ್ಟು ಬೆಳೆಸಿ ಅದು ಮರ ಆಗಲಿಕ್ಕೆ ಎಷ್ಟು ವರ್ಷ ಬೇಕು? ಇಲ್ಲ ನಾನು ಯಾವುದೋ ಒಂದು ಮರ ತಂದುಬಿಟ್ಟು ಹಾಕ್ತೀನಿ ಅಂದರೆ ಅಲ್ಲಿ ನಿಮ್ಮ ಶ್ರಮವೇನಿಲ್ಲ. ಸೊ ನಾನು ಶುರುವಿನಲ್ಲಿ ನಿಮಗೆ ಹೇಳ್ತಾ ಇರೋ ವಿಚಾರ ಏನಂದರೆ, ನೀವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಹೊರಗಿನ ಯಾವುದೇ ವ್ಯಕ್ತಿಗಳ ಸಹವಾಸ ಆಗಿರ್ಬೋದು, ನೀವು ಯೋಚನೆ ಮಾಡಿ, ನೀವು ಮಾಡ್ತಾ ಇರೋ ಸಹವಾಸ, ನೀವು ತೋರ್ತಾ ಇರೋ ಆಸಕ್ತಿ, ನೀವು ನೋಡ್ತಾ ಇರೋ ವಿಡಿಯೋ, ನೀವು ನೋಡ್ತಾ ಇರೋ ಕಂಟೆಂಟ್, ನೀವು ಕೇಳ್ತಾ ಇರೋ ವಿಚಾರ ನಿಮ್ಮನ್ನು ಬಿಲ್ಡ್ ಮಾಡ್ತಾ ಇದೆ, ನಿಮ್ಮನ್ನು ಅದು ಪ್ರತಿದಿನ ರೂಪಿಸ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ಭಾಳಷ್ಟು ಜನ ಏ ನನಗೆ ಕುಡುಗ್ರನ್ನ ಕಂಡ್ರೆ ಆಗಲ್ಲಪ್ಪ, ಕುಡಿಯೋದು ಕಂಡ್ರೆ ನನಗೆ ಆಗಲ್ಲ ಅನ್ನೋ ಎಷ್ಟೋ ಜನ ಕಾಲಕ್ರಮೇಣ ಇರಲಿ ಕುಡಿಯೋನ ಜೊತೆ ಹೋಗಿ ಕುಡಿಯೋನ ಸಹವಾಸ ಮಾಡಿ ಆ ಕುಡಿಯೋರು ಸಹವಾಸ ಮಾಡಿದಾಗ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಈತ ಸ್ವಲ್ಪ ಕುಡಿಯೋಕೆ ಶುರು ಮಾಡೋದು. ಅಂದರೆ ಸ್ವಲ್ಪ 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 ಅಂತ ಶುರು ಮಾಡಿದ್ದು ಮುಂದೊಂದು ದಿವಸ ಮಹಾನ್ ಕುಡುಕನಾಗಿ ಇಡೀ ಸಂಸಾರ ನಾಶವಾಗಲಿಕ್ಕೆ ಈತ ಒಬ್ಬ ಕಾರಣನಾಗಿಬಿಟ್ಟ. ಅಂದರೆ ಯಾವತ್ತೂ ಒಂದು ದಿವಸ ನನಗದಾಗೋದೇ ಇಲ್ಲ ಅಂತಿದ್ದವನು ಸ್ವಲ್ಪ ಸ್ವಲ್ಪ ಕೆಟ್ಟವರು ಸಹವಾಸ ಮಾಡಿದ ಕಾರಣಕ್ಕಾಗಿ ಮುಂದೆ ಆ ಕೆಟ್ಟದ್ದರ ರೂಪವೇ ಅವನಾಗಿ ಹೋದ. ಆ್ಯಂಡ್ ಇವತ್ತು ನಾನು ಮಲಗೋ ಸಮಯದಲ್ಲಿ ಅಥವಾ ಫ್ರೀ ಇದ್ದ ಸಮಯದಲ್ಲಿ ಯಾವುದೋ ಅಸಹ್ಯ ವಿಡಿಯೋಗಳನ್ನು ನೋಡಿಕೊಂಡು ಅಥವಾ ಯಾವುದೋ ಸೊಂಟದಿಂದ ಕೆಳಗಡೆ ಮಾಡ್ತಾ ಇರೋ ಜೋಕ್ಗಳನ್ನು ನೋಡಿಕೊಂಡು ಅಥವಾ ಇನ್ಯಾವುದೋ ಬೇಡದೇ ಇರೋ ವಿಚಾರವನ್ನು ನೋಡಿಕೊಂಡು, ನಾನು ಹೇಳೋದಿಷ್ಟೇ, ನಿಮ್ಮದೊಂದು ಪ್ರೊಫೆಷನ್ ಅಂತ ಇರುತ್ತೆ. ನೀವು ಯಾರೇ ಆಗಿರಿ, ನೀವೊಬ್ಬ ಸ್ಟೂಡೆಂಟ್, ನೀವೊಬ್ಬ ಇಂಜಿನಿಯರ್, ನೀವೊಬ್ಬ ಡಾಕ್ಟರ್, ನೀವೊಬ್ಬ ಗಾರ್ಮೆಂಟ್ಸ್ ವರ್ಕರ್, ಯಾವುದೇ ಆಗಿರಲಿ, ನಿಮ್ಮ ಪ್ರೊಫೆಷನ್ ಅಂತ ಒಂದಿದೆಯಲ್ವ, ನೀವು ಮಾಡ್ತಾ ಇದ್ದೀರಲ್ವ, ಅದೇ ಪ್ರೊಫೆಷನ್ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಎಷ್ಟು ವಿಡಿಯೋಗಳಿದ್ದಾವೆ. ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ನಿಮ್ಮ ಸಮಯ ಕೊಡಿ. ಆ್ಯಂಡ್ ಮನರಂಜನೆ ನಾನು ನೋಡಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಯಾವ ವಿಚಾರವನ್ನು ನೋಡ್ತಿದ್ದೀರಾ ಅನ್ನೋದು ಬಹಳ ಮುಖ್ಯ. ಆ್ಯಂಡ್ ನಿಜಕ್ಕೂ ನಾನಿವತ್ತು ಸೋಷಿಯಲ್ ಮೀಡಿಯಾವನ್ನು ಹೌದು ನಾನು ಬಳಸಲ್ಲ ಅಂತ ಏನಿಲ್ಲ, ಬಟ್ ಹೆಚ್ಚು ಬಳಸಲ್ಲ ಅನ್ನೋದು ನಾನು ಹೇಳಬಲ್ಲೆ. ನಾನು ದಿನದಲ್ಲಿ ವಾಟ್ಸಪ್ ಅಂದರೆ ಜನರು ಮೆಸೇಜ್ ಮಾಡಿರ್ತಾರೆ, ಅವ್ರ ದುಃಖವನ್ನು ಹೇಳ್ಕೊಂಡಿರ್ತಾರೆ, ತೀರಾ ಸೀರಿಯಸ್ ಇರೋರಿಗೆ ಪ್ರತಿಕ್ರಿಯಿಸಬೇಕು ಅನ್ನೋ ಕಾರಣಕ್ಕೆ ನಾನು ವಾಟ್ಸಪ್ ನೋಡ್ತೀನಿ. ಅದು ಬಿಟ್ಟರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಪ್ಲೋಡ್ ಮಾಡಲಿಕ್ಕೆ ನಾನು ನೋಡ್ತೀನಿ, ಅದ್ರ ಹೊರತಾಗಿ ನಾನು ಹೆಚ್ಚು ಅದರಲ್ಲಿ ಭಾಗಿಯಾಗುವುದಿಲ್ಲ. ಸಿ, ಭಾಗಿಯಾಗಬಾರ್ದು ಕೆಟ್ಟದ್ದು ಅಂತ ಅಲ್ಲ, ಈಗ ನೀವೆಲ್ಲರೂ ನನಗೆ ಸಿಗ್ತಾ ಇರೋದು, ನೀವು ನನ್ನ ಮಾತು ಕೇಳಿದಿರೋದು ಸೋಷಿಯಲ್ ಮೀಡಿಯಾ ತಾನೇ, ಅದು ಕೆಟ್ಟದ್ದು ಅಂತ ಯಾರು ಹೇಳಿದ್ದು? ಇಲ್ಲ, ನಿಮ್ಮ ನಮ್ಮ ಭೇಟಿ ಆಗ್ತಿರೋದೇ ಆ ಜಾಗ ಅನ್ನೋದಾದ್ರೆ ಅದು ಎಂಥ ಅದ್ಭುತ. ಅದು ನೀವೆಲ್ಲೋ ಕೂತು ಈ ವಿಚಾರಗಳನ್ನು ಕೇಳ್ತಾ ಇದ್ದೀರಾ, ಅದು ಅದ್ಭುತಾನೇ, ಬಟ್ ಬಳಸೋ ರೀತಿ ಇದೆಯಲ್ಲ, ನಾವು ಯಾವುದಕ್ಕೆ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ. ಆ್ಯಂಡ್ ಸ್ನೇಹಿತರೆ, ನಾನು ಹೇಳೋದು ನಿಮ್ಮ ಮನೆಯಲ್ಲಿರೋ ಮಕ್ಕಳಾಗಿರ್ಬೋದು ಅಥವಾ ನೀವೇ ಆಗಿರ್ಬೋದು, ಮನರಂಜನೆಯ ಹೆಸರಲ್ಲಿ ಕಸನೆಲ್ಲ ನಿಮ್ಮೊಳಗಡೆ ತುಂಬಿಕೊಳ್ಬೇಡಿ. ಆ್ಯಂಡ್ ಮುಂದೊಂದು ದಿನ ಡಿಪ್ರೆಷನ್ಗೆ ಹೋಗಲಿಕ್ಕೆ ಅಥವಾ ಅಂಥದ್ದೊಂದು ಖಿನ್ನತೆಗೆ ಹೋಗ್ಲಿಕ್ಕೆ ಕಾರಣ ಇಂಥ ವಿಚಾರಗಳೇ. ಅದೇ ಜಾಗಕ್ಕೆ ಜ್ಞಾನವನ್ನು, ಆತ್ಮಜ್ಞಾನವನ್ನು, ಬೌದ್ಧಿಕತೆಯನ್ನು ಅಥವಾ ಪ್ರಬುದ್ಧತೆಯನ್ನು ಹೆಚ್ಚಿಸುವ ವಿಚಾರಗಳನ್ನು ತಿಳ್ಕೊಳ್ತಾ ಹೋದರೆ ಆ ವಠಾರಕ್ಕೆ, ನೀವು ಮಾಡೋ ಕೆಲಸ ಜಾಗದಲ್ಲಿ, ನಿಮ್ಮ ಮನೆಯಲ್ಲಿ ನೀವೇ ಗುರುವಾಗುತ್ತೀರಲ್ಲ. ಅಯ್ಯೋ ಇವನು ಯಾವಾಗಲೂ ಏನೋ ಬೇಡದೇ ಇರೋದು ನೋಡ್ಕೊಂಡು ಕೂತ್ಕೊಳ್ತಾನೆ, ಮೊಬೈಲ್ಗೆ ಹುಳ ಆಗಿದ್ದಾನೆ, ಥೋ ಇವನು ಯಾವನೇ ಇವನು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ, ಅದೇನಪ್ಪ ಅದೇನು ನೋಡ್ತಾನೋ ಗೊತ್ತಿಲ್ಲ, ಭಾಳ ಅದ್ಭುತವಾಗಿ ಮಾತಾಡ್ತಾನೆ, ವಿಚಾರಗಳನ್ನ ತಿಳ್ಕೊಂಡಿದ್ದಾನೆ ಅಂದರೆ ಹೆಂಗೆ ಹೇಳೋದಿಕ್ಕೂ, ಥೋ ಇವನು ಯಾವಾಗಲೂ ಮೊಬೈಲ್ ಹುಳ ಆಗಿರ್ತಾನೆ ಅಂತ ನಿನ್ನ ಮನೆಯವರೇ ನಿನ್ನನ್ನು ಬೈಯೋದಿಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಹೌದು, ನಾನು ಒಂದು ಕಾಲದಲ್ಲಿ, ಈಗ ನಾವು ಫಸ್ಟು ಫೋನು ತಗೊಂಡು ನೋಡಿದ್ದಲ್ಲ, ತಗೊಂಡಿದ್ದು ಫೋನ್ ತಗೊಂಡಿದ್ದು ಡಿಗ್ರಿಗೆ ಬಂದಾದಮೇಲೆ, ಅಂದರೆ ಈ ಪಿ ಯು ಸಿನೂ ಅಲ್ಲ, ನಮ್ಗೆ ಹಳ್ಳಿಯಲ್ಲಿ ಓದ್ಬೇಕಾದ್ರೆ ಅದು ಯಾವುದು ಗೊತ್ತೂ ಇರಲಿಲ್ಲ. ಡಿಗ್ರಿ ಬಂದಾದ್ಮೇಲೆ ತಗೊಂಡಿದ್ದೆ. ಅವಾಗ ಹೆಂಗೆ ಅಂದರೆ ಯಾರಾದರೂ ಸ್ಟೇಟಸ್ ಹಾಕಿದ್ರೆ ಅದಿನ್ನು ಜಸ್ಟ್ ನೋವು ಅಂತ ಇರೋದು ನಾನೇ ಫಸ್ಟ್ ನೋಡ್ತಿದ್ದು, ಅಂದ್ರೆ ಅದೊಂದು ಅದೇ ಕೆಲಸ ನನಗೆ ಅವಾಗ.
ಬಟ್ ಆಮೇಲೆ ಅಂದರೆ ಹೇಳ್ತೀನಲ್ಲ, ನಾನು ಚಿಕ್ಕ ಪುಟ್ಟ ತಪ್ಪನ್ನು ಸರಿ ಮಾಡಿಕೊಂಡೇ ಹೋಗ್ತಾ ಇದ್ದೀನಿ, ಆ್ಯಂಡ್ ಇನ್ನೂ ತಪ್ಪು ಮಾಡ್ತಾನೇ ಇದ್ದೀನಿ, ಸರಿ ಮಾಡ್ಕೊಳ್ತಲೇ ಇದ್ದೀನಿ. ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಇದೆಯಲ್ಲ, ಇದು ಜೀವನದ ಒಂದು ಭಾಗ. ಹೊಟ್ಟತಾನೇ ಯಾರೊಬ್ಬರು ಪರಿಪಕ್ವವಾಗಿ ಜನಿಸುವುದಿಲ್ಲ. ಕಾಲಕ್ರಮೇಣ ನಮ್ಮ ತಪ್ಪುಗಳನ್ನ ನಾವು ಅಂದುಕೊಳ್ಳೋದು, ತಿದ್ದುಕೊಳ್ಳೋದು, ಕಂಡುಕೊಳ್ಳೋದು, ತಿದ್ದುಕೊಳ್ಳೋದು. ಆ್ಯಂಡ್ ನಾನು ಹೇಳಿದ್ನಲ್ಲ, ಎಲ್ಲ ಸ್ಟೇಟಸ್ಗಳನ್ನು ನಾನೇ ಫಸ್ಟ್ ನೋಡ್ತಾ ಇದ್ದೆ, ಜಸ್ಟ್ ನೋವು ಅಂತ ಇರೋದು ನಾನೇ ನೋಡ್ತಾ ಇದ್ದೆ. ಆ್ಯಂಡ್ ಒಂದು ಹಂತದಲ್ಲಿ ಗೊತ್ತಾಯಿತು, ನೋಡೋದು ತಪ್ಪಲ್ಲ ಬಟ್ ಅದನ್ನೇ ಕೆಲಸವಾಗಿ ಮಾಡ್ಕೊಳ್ಳೋದು ತಪ್ಪು. ಆ್ಯಂಡ್ ಅವತ್ತಿಂದ ಇವತ್ತಿನವರೆಗೂ ಸ್ಟೇಟಸ್ ತಲೆ ಹಾಕೋದಿಲ್ಲ ನಾನು. ಆ್ಯಂಡ್ ನೋಡಬಾರ್ದು ಅಂತ ಅಲ್ಲ, ಬಹುಶಃ ಆ ಸಮಯವನ್ನು ನಾನು ಇನ್ಯಾವುದೋ ಅದ್ಭುತ ವಿಚಾರಗಳಿಗೆ ಕೊಡ್ಬೋದು ಅಂತ ನಾನು ಅಂದ್ಕೊಂಡೆ ಅಷ್ಟೇ. ಹಾಗಂತ ನೋಡಬೇಡಿ ಅಂತ ಅಲ್ಲ, ಸ್ಟೇಟಸ್ ನೋಡಿದ್ರ ಯಾರೋ ಒಂದು ಏನೋ ಒಳ್ಳೇದು ಹಾಕಿದ್ರ ಹೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಂಬಂಧಗಳು ವೃದ್ಧಿಯಾಗುತ್ತವೆ. ನನಗನ್ಸುತ್ತೆ ನೀವು ಯಾರದೋ ಒಂದು ಪೋಸ್ಟ್ಗೆ ಲೈಕ್ ಕೊಟ್ಟರೆ, ಅಂದರೆ ಒಳ್ಳೆ ಪೋಸ್ಟ್ಗೆ ಲೈಕ್ ಕೊಟ್ಟರೆ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಬೆಳೆಯುತ್ತೆ. ಹೌದಪ್ಪ, ನನ್ನನ್ನು ಯಾರೋ ಪ್ರೋತ್ಸಾಹ ಮಾಡ್ತಿದ್ದಾರೆ ಅಥವಾ ನನ್ನ ವಿಚಾರ ಅವ್ರಿಗೆ ಇಷ್ಟ ಆಯಿತು. ಅಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಬಂಧಗಳನ್ನು ಬೆಳೆಸುವ ಅಥವಾ ಬಂಧಗಳನ್ನು ಕೂಡಿಸುವ ಒಂದು ವಿಚಾರವೂ ಹೌದು, ಅದು ತಪ್ಪು ಅಂತ ಅಲ್ಲ. ಬಟ್ ದುರಾದೃಷ್ಟವಶಾತ್ ಇವತ್ತು ಅದು ಬಂಧನವಾಗಿ ಆಗಿದ್ದು ಸ್ನೇಹ ಮೋಹ ಪ್ರೀತಿ, ಅವನಿಗೆ ಮದುವೆ ಆಗಿದೆಯೋ ಮದುವೆ ಆಗಿರುವೋ ಅವ್ರ ಹಿನ್ನೆಲೆ ಏನು ಇದು ಯಾವುದೂ ಗೊತ್ತಿಲ್ಲ. ಮದುವೆಯಾದ ಅಥವಾ ಪರಿಚಯವಾದ ತಕ್ಷಣ ಅದು ಇನ್ಯಾವ್ದ್ಯಾವುದೋ ರೂಪ ತಗೊಂಡು ಅದು ಒಂದು ಹಂತಕ್ಕೆ ಕಾಮ ಮೋಹಗಳನ್ನು ಮೀರಿ ಹೋಗಿ ಕಡೀಗೆ ಹೆಂಗೆ ಆಗ್ಬಿಡುತ್ತೆ. ಅದೇ ಫೇಸ್ಬುಕ್ಕಲ್ಲಿ ಒಂದು ಲೈವ್ ಬಂದು ನಾನು ಸಾಯ್ತಾ ಇದ್ದೀನಿ ಅಂತ ಹೇಳಿ ಸತ್ತು ಹೋಗೋದು. ಅಂದರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಬ್ಬನ್ನು ಸಾಯಿಸ್ಬಿಡ್ತಲ್ಲ, ಸೋಷಿಯಲ್ ಮೀಡಿಯಾ ಸಾಯಿಸ್ತೇನು ಇಲ್ಲ, ಅದನ್ನು ಬಳಸೋ ಮನಸ್ಥಿತಿಗಳು ಶುದ್ಧವಾಗಿರಲಿಲ್ಲ ಅನ್ನೋದನ್ನು ಒಪ್ಕೊಳ್ಬೇಕು. ಎನಿಮಿ ಈ ವಿಚಾರವನ್ನು ನಾನು ಯಾಕೆ, ಬಹುಶಃ ನಾನು ಹಾಗೆ ನೋಡಿದ್ರೆ ಇದನ್ನು ಮಾತಾಡಬೇಕು ಅಂತ ಅಂದುಕೊಂಡಿರಲಿಲ್ಲ. ಬಟ್ ನನಗನ್ನಿಸ್ತಾ ಇರೋದು ಈ ಸಾಮಾಜಿಕ ಮಾಧ್ಯಮಗಳು ಯುವಕರ ವಿಚಾರದಲ್ಲಿ ಗೆಲುವಿಗೂ ಮತ್ತು ಸೋಲಿಗೂ ಎರಡಕ್ಕೂ ಪಾತ್ರ ವಹಿಸ್ತಾ ಇದ್ದಾವೆ ಅನ್ನೋದು ನನಗನ್ನಿಸ್ತಾ ಇದೆ. ಹಾಗೆ ನಿಮಗೊಂದು ಎಚ್ಚರಿಕೆ ಕೊಡಬಲ್ಲಿ, ಯಾಕಂದರೆ ನಿಮಗೆ ನೆಟ್ ಇದೆ ಮೊಬೈಲ್ ಇದೆ ಅಂದುಕೊಂಡು ಇಡೀ ದಿನ ಅದನ್ನು ನೋಡಿಕೊಂಡು ಕೂತ್ಕೊಂಡ ತಕ್ಷಣ ನಮ್ಮ ಆತ್ಮದ ಉನ್ನತಿ ಆಗುವುದಿಲ್ಲ. ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅದ್ಭುತ ವಿಚಾರಗಳಿದ್ದಾವೆ, ನಾವು ಅದನ್ನು ಕೇಳೋಣ. ಹಾಗಾಗಿ ನಾನೇ ಹೇಳ್ತೀನಲ್ಲ, ನಿಮಗೊಂದು ಕಷ್ಟ ಬಂದಾಗ, ನಿಮಗೊಂದು ದುಃಖ ಬಂದಾಗ, ನಾಳೆ ಯಾವುದೋ ಒಂದು ಸೋಲು ಎದುರಾದಾಗ, ಆಗ ನೀವು ಅದನ್ನು ತಡ್ಕೊಳ್ಳೋ ಶಕ್ತಿ ಬರಬೇಕಂದ್ರೆ ಇವತ್ತಿಂದಲೇ ನಿಮ್ಮ ಮೆದುಳಿಗೆ, ನಿಮ್ಮ ಆ ಬುದ್ಧಿಗೆ, ನಿಮ್ಮ ಆ ಜ್ಞಾನದ ಭಂಡಾರಕ್ಕೆ, ಆ ಜ್ಞಾನದ ಉಗ್ರಾಣಕ್ಕೆ ಒಳ್ಳೆ ಜ್ಞಾನವನ್ನು ತುಂಬುತ್ತಾ ಹೋಗಿ ಅವತ್ತು ಅದು ಎಂಥ ಕಷ್ಟ ಬಂದರೂ ತಡ್ಕೊಳ್ತೀರಾ. ಆ್ಯಂಡ್ ಇವತ್ತು ನಾನು ಈ ಕೌನ್ಸಿಲಿಂಗ್ ವಿಚಾರದಲ್ಲಿ ಗಮನಿಸಿರೋ ಭಾಳ ದೊಡ್ಡ ವಿಚಾರ ಏನಂದರೆ, ಇವರು ಯಾವತ್ತೂ ಕೂಡ ಇಂಥದ್ದೊಂದು ಜ್ಞಾನವನ್ನು ಅಥವಾ ಮೊದಲೇ ತಯಾರಾಗಿರೋಣ ತಿಳ್ಕೊಳ್ಳೋಣ ಅಂತ ಅನ್ನಲೇ ಇಲ್ಲ. ದುಃಖ ಬಂದಾದ ಮೇಲೆ ಅಂದುಕೊಂಡ್ರು ಹೊರತು ಈ ಹಿಂದೆ ಅಂದುಕೊಳ್ಳೇ ಇಲ್ಲ ಅವರು. ಹಾಗಾಗಿ ಬಹುಶಃ ನಾವು ತಯಾರಾಗಿರಬೇಕು ಅಥವಾ ನಾವು ಪ್ರತಿ ಸಾರಿ ಚೆನ್ನಾಗಿದ್ದಾಗಲೂ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ರೋಗ ಬಂದಾದ ಮೇಲೆ ದೇವರನ್ನು ಪ್ರಾರ್ಥನೆ ಮಾಡೋದು ಎಲ್ಲರೂ ಮಾಡ್ತಾರೆ. ಬಟ್ ಎಲ್ಲವೂ ಚೆನ್ನಾಗಿದ್ದಾಗಲಿ, ಭಗವಂತ ನನಗೆ ಆರೋಗ್ಯ ಕೊಟ್ಟಿದ್ದೀಯಾ, ನಾನು ನಿನಗೆ ಕೃತಜ್ಞನಾಗಿದ್ದೀನಿ ಅಂತ ಹೇಳಲಿಕ್ಕೆ ಎಷ್ಟು ಜನಕ್ಕೆ ಸಾಧ್ಯ? ರೋಗ ಬಂದಾದ ಮೇಲೆ ಎಲ್ಲರೂ ಅಳ್ತಾರೆ, ಎಲ್ಲರೂ ಬೇಡ್ತಾರೆ. ಬಟ್ ಚೆನ್ನಾಗಿದ್ದಾಗಲೂ ಅದಕ್ಕೆ ಕಾರಣಕರ್ತನಾಗಿರೋ ಜನಗಳಿಗೆ, ನನ್ನವರಿಗೆ, ಪೋಷಣೆ ಮಾಡೋರಿಗೆ, ಆ ಭಗವಂತನಿಗೆ ಕೃತಜ್ಞತೆ ಆಗುವುದು ಬಹಳ ಕಡಿಮೆ ಜನ. ಆ್ಯಂಡ್ ಇನ್ಫ್ಯಾಕ್ಟ್ ಯಾವುದೂ ಕಷ್ಟವಿಲ್ಲದಿದ್ದಾಗಲೂ ಇದು ಯಾವುದು ನಂದಲ್ಲ ಅನ್ನೋ ಒಂದು ಭಾವನೆ, ಅಥವಾ ಇದು ಯಾವಾಗ ಬೇಕಾದರೂ ಬದಲಾಗಬಹುದು ಅನ್ನೋ ಒಂದು ಅರಿವು ಯಾರಿಗಿರುತ್ತೆ ಆತ ಸದಾ ಜೀವಂತವಾಗಿರ್ತಾನೆ. ನಾನು ಇವತ್ತೊಂದು ಮಾತನ್ನು ಓದ್ತಾ ಇದ್ದೆ, ಗೆದ್ದಾಗ ಒಂದಷ್ಟು ಜನ ಸಂತೋಷ ಪಡ್ತಾರೆ, ಒಂದಷ್ಟು ಜನ ಸೋತಾಗ ದುಃಖ ಪಡ್ತಾರೆ. ಆದರೆ ಇನ್ನೊಂದು ವರ್ಗ ಇದೆ, ಆ ಗೆಲುವು ಸೋಲು ಶಾಶ್ವತ ಅಲ್ಲ ಅಂತ ಗೊತ್ತು ಮಾಡ್ಕೊಂಡ್ಬಿಟ್ಟು ಅವ್ರು ಯಾವಾಗಲೂ ಸಂತೋಷವಾಗಿರ್ತಾರಂತೆ. ಇರಲಿ, ಬಹುಶಃ ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಿಮ್ಮ ಬದುಕಿಗೆ ವರ ಆಗಲಿ, ಶಾಪ ಆಗದಂಗೆ ದಯವಿಟ್ಟು ನೋಡಿಕೊಳ್ಳಿ. ಆ್ಯಂಡ್ ನಿಮ್ಮ ಕೈಯಲ್ಲಿರೋ ಫೋನ್ ನಿಮಗೆ ಒಂದು ಬಾಂಬ್ ಥರ ಕೆಲಸ ಮಾಡಬಾರ್ದು, ನಿಮ್ಮ ಕೈಯಲ್ಲಿರೋ ಒಂದು ಗ್ರಂಥಾಲಯ ಅಂತ ಕೆಲಸ ಮಾಡಬೇಕು.
ನನಗೆ ಭಾಳ ಹಿಂದೆ ಕಾರ್ಯಕ್ರಮದಲ್ಲಿ ಯಾರೋ ಒಬ್ರು ಫೋನ್ ಮಾಡಿ ಒಬ್ಬ ಹುಡುಗ ಹೇಳ್ತಾ ಇದ್ದ, ಸರ್ ನಾನು ಮೊಬೈಲ್ಗೆ 17 ವರ್ಷ ಸರ್, ನನಗೆ ನನ್ನ ಹತ್ರ ಮೊಬೈಲ್ ಇದೆ ಸರ್, ನಾನು ಇಂಗ್ಲೀಷ್ ಕಲ್ತಿದ್ದೀನಿ ಸರ್, ಮತ್ತು ನಾನು ಒಂದಷ್ಟು ತಪ್ಪು ಮಾಡಿದ್ದೆ, ತಿದ್ಕೊಳ್ತಾ ಹೋಗ್ತಾ ಇದ್ದೀನಿ, ಮತ್ತು ನಾನು ಆ ಮೊಬೈಲಲ್ಲಿ ಇಂಗ್ಲೀಷ್ ಕಲಿತಾ ಇದ್ದೀನಿ ಅಂತ ಹೇಳಿದ. ಅಂದರೆ ಆ ಮೊಬೈಲ್ ಅವನು ಎಂದೂ ಶಾಲೆಗೆ ಹೋಗದ ಒಬ್ಬ ಹುಡುಗನಿಗೆ ಅಥವಾ ಶಾಲೆಯನ್ನು ನಿಲ್ಲಿಸಿದ ಒಬ್ಬ ಹುಡುಗನಿಗೆ ಶಾಲೆಯಲ್ಲಿ ಏನು ಕಲಿತಾ ಇದ್ದೀನೋ ಅದನ್ನು ಮೊಬೈಲಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾನ ಎಷ್ಟು ಅದ್ಭುತವಾಗಿ ಬಳಸ್ಕೊಳ್ತಾ ಇದ್ದಾನಲ್ವ ಅವನು. ಅಂಡ್ ಇವತ್ತು ವಿದ್ಯಾವಂತರು ಏನು ಮಾಡ್ತಾ ಇದ್ದೀವಿ, ನಾನು ಹೇಳೋದು ಈ ಜಗತ್ತಲ್ಲಿ ಒಳ್ಳೆಯದು ಕೆಟ್ಟದ್ದು ಹಾಗಂತ ಏನಿಲ್ಲ. ನಾನು ಸ್ವಂತ ಹೆತ್ತ ತಾಯಿಯನ್ನು ಭಾಳ ಗೌರವದಿಂದ ಕಂಡರೆ ಅದು ಒಳ್ಳೆಯದು. ಯಾವುದೋ ಕೋಪಕ್ಕೆ ಅವಳನ್ನೇ ನಾನು ದ್ವೇಷ ಮಾಡ್ತಾ ಹೋದರೆ ಅವಳು ನನಗೆ ಕೆಟ್ಟವಳಾಗಿ ಕಾಣ್ತಾಳೆ. ಅಂದರೆ ನನಗೆ ಯಾವುದು ನನ್ನ ಪರ ಇಲ್ವೋ ಅದನ್ನೆಲ್ಲ ನಾನು ಕೆಟ್ಟದ್ದು ಅಂತ ಕಂಡುಕೊಳ್ಳೋದಲ್ಲ. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಅಂತೀ ಆ ಥರ ಏನೂ ಇಲ್ಲ. ನಾವು ಹೇಗೆ ನೋಡ್ತೀವೋ ಹಾಗೆ ಅಷ್ಟೇ. ನೀವು ಯಾರನ್ನೋ ಚಿಕ್ಕ ವಯಸ್ಸಿಂದ ದೂಷಣೆ ಮಾಡ್ಕೊಂಡು ಬಂದಿದ್ದೀರಾ, ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಯಾಕೆ ನಾನು ಇವನು ದೂಷಣೆ ಮಾಡ್ತಿದ್ದೀನಿ, ಯಾವತ್ತೂ ಆಗಿರೋ ಒಂದು ಚಿಕ್ಕ ಎಡವಟ್ಟು ಅಥವಾ ಒಂದು ಘರ್ಷಣೆನ ಇಡೀ ಜೀವನ ಪೂರ್ತಿ ತಾಂಡು ಹೋಗುತ್ತಿದ್ದೀನಲ್ವ, ಇದು ಮುಂದೆ ಏನಾಗಬಹುದು, ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕೆ ಹೊರತು. ನೋಡಿ, ಈ ಸಂಗತಿಗಳನ್ನು ಸರಿಯಾಗಿ ನಿಭಾಯಿಸೋದನ್ನು ನಾವು ಕಲಿಬೇಕಷ್ಟೇ. ಸೊ ಪ್ಲೀಸ್, ನಿಮ್ಮ ಕೈಲಿರೋ ಮೊಬೈಲ್ ನಿಮಗೊಂದು ವರ ಆಗಲಿ, ನಿಮ್ಮ ಶಾಪ ಆಗೋದು ಬೇಡ. ಪರಿಚಯ ಆದವ್ರನ್ನೆಲ್ಲ ನಮ್ಮೂರು ಅಂದುಕೊಂಡು ಇರೋ ಬರೋದನ್ನೆಲ್ಲ ಹೇಳಿಕೊಂಡು ಮೆಸೆಂಜರಲ್ಲಿ ಮೆಸೇಜ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಚಾಟ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಚಾಟ್ ಮಾಡಿಕೊಂಡು ಎಲ್ಲ ಸರ್ವಸ್ವವು ಅವ್ರ ಮುಖ ನೋಡಿರಲ್ಲ, ಅವ್ರು ಯಾರು ಅಂತ ಗೊತ್ತಿರಲ್ಲ, ಒಂದು ಚೂರು ಚೆನ್ನಾಗಿ ಮಾತಾಡಿಬಿಟ್ರೆ ಅವ್ರನ್ನೇ ಸರ್ವಸ್ವ ಅಂದುಕೊಂಡು ಪ್ರಪೋಸ್ ಮಾಡಿ, ಅಂದರೆ ಜೀವನವನ್ನು ಅದೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಹರಿದು ಹಂಚ್ಕೊಂಬಿಡ್ತಿರಲ್ಲ. ನಿನಗೆ ಇಂಥ ತಂದೆ ತಾಯಿಗಳಿದ್ದಾರೆ, ನಿನ್ನ ಒಡಹುಟ್ಟಿದವರಿದ್ದಾರೆ, ನಿನ್ನ ಬಂಧು ಬಳಗ ಇದ್ದಾರೆ, ನಿನ್ನನ್ನು ಪೋಷಿಸಿದ ಸಂಬಂಧಿಕರಿದ್ದಾರೆ, ಗುರುಗಳಿದ್ದಾರೆ. ಅಂದರೆ ಕಣ್ಮುಂದೆ ಕಾಣ್ತಾ ಇರೋರಿಗಿಂತ ರಾತ್ರಿ ಹೊತ್ತು ಅಲ್ಲಿಂದಲೋ ಕೂತು ಎಂದಿಗೂ ನನ್ನ ಕಣ್ಮುಂದೆ ಬರದ ಯಾವುದೋ ಒಂದು ಹುಡುಗ ಹುಡುಗಿ ಪ್ರೀತಿನೇ ಜಾಸ್ತಿ ಆಯಿತು. ಮತ್ತು ನಾನು ಎಲ್ಲವನ್ನು ಹೇಳಿಕೊಂಡೆ, ಮತ್ತು ಆ ಹೇಳ್ಕೊಂಡಿರೋ ವಿಚಾರಗಳನ್ನು ಇಟ್ಕೊಂಡು ಮುಂದೊಂದು ದಿವಸ ನನ್ನನ್ನು ಅವನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನೇಣು ಹಾಕೊಳ್ಳೋದಿದೆಯಲ್ಲ. ದಯವಿಟ್ಟು ಎಚ್ಚರವಾಗಿರಿ. ನಿಮ್ಮ ಖಾಸಗಿ ವಿಚಾರಗಳನ್ನು ಎಷ್ಟು ಹೇಳಿಕೊಳ್ಬೇಕು, ಯಾರ ಹತ್ರ ಹೇಳಿಕೊಳ್ಬೇಕು ಅನ್ನೋ ಚಿಕ್ಕ ಅರಿವು ಇಲ್ಲಿ ಹೋದರೆ ಈ ಟೆಕ್ನಾಲಜಿ ಒಂದು ರೀತಿ ವಿಷದ ರೀತಿ ನಿಮಗೆ ಬದುಕನ್ನು ಹಿಂಡಿ ಇಪ್ಪೆಕಾಯಿ ಮಾಡಿಬಿಡುತ್ತೆ. ನನ್ನ ಅನುಭವದಲ್ಲಿ ನಾನು ಇಲ್ಲಿ ಬಂದಿರೋ ಎಷ್ಟೋ ಜನರ ಕಥೆಗಳನ್ನು ಕೇಳಿದ್ದೀನಿ. ಯಾವತ್ತೋ ಒಂದು ದಿವಸ ಎಲ್ಲವೂ ಚೆನ್ನಾಗಿದ್ದಾಗ ಹಂಚ್ಕೊಂಬಿಟ್ಟಿದ್ರು, ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲ ಸೀಕ್ರೆಟ್ಗಳನ್ನು ಹೇಳಿಬಿಟ್ಟಿದ್ರು, ಒಂಚೂರು ಪರಿಸ್ಥಿತಿ ಕೆಡ್ತು. ಯಾವ ಹುಡುಗಿ ತನ್ನೆಲ್ಲ ಖಾಸಗಿ ವಿಚಾರಗಳನ್ನು ಹೇಳ್ಕೊಂಡಿದ್ದು ಹಂಚ್ಕೊಂಡಿದ್ದು ಅದೇ ವಿಡಿಯೋಗಳನ್ನು ಮೆಸೇಜ್ಗಳನ್ನು ಅಥವಾ ಸ್ಕ್ರೀನ್ಶಾಟನ್ನು ಇಟ್ಕೊಂಡು ಆ ಹುಡುಗಿಯನ್ನು ಬದುಕಲಾರ್ದ ಸ್ಥಿತಿಗೆ ಆ ಹುಡುಗ ತಗೊಂಡು ಹೋಗಿಬಿಟ್ಟಿದ್ದ. ಅಂದರೆ ಯಾವತ್ತೂ ಒಂದು ದಿವಸ ಚೆನ್ನಾಗಿದ್ದಾಗ ಎಲ್ಲವನ್ನು ಹೇಳ್ಕೊಂಬಿಟ್ಟಿರ್ತೀವಿ, ಬಟ್ ಪರಿಸ್ಥಿತಿ ಕೆಟ್ಟು ಸಂಬಂಧಗಳು ಹದಗೆಟ್ಟಾಗ ಹೇಳ್ಕೊಂಡಿದ್ದ ವಿಚಾರಗಳನ್ನ ಇಟ್ಕೊಂಡು ನಮ್ಮನ್ನು ಆಟಾಡ್ಸೋಕೆ ಶುರು ಮಾಡ್ತಾರೆ, ಅದನ್ನು ಬ್ಲ್ಯಾಕ್ ಮೇಲ್ ಅಂತ ಕರೀತಾರೆ, ಹೌದಲ್ವ? ಹಾಗಾಗಿ ನಿಮ್ಮ ಖಾಸಗಿ ವಿಚಾರಗಳನ್ನು ಎಲ್ಲರ ಹತ್ರನೂ ಹೇಳ್ಕೊಳ್ಬಾರ್ದು ಅನ್ನೋದು ಒಂದು ನಿಯಮ ಇದೆ. ಹಾಗಾಗಿ ಯಾರ ಹತ್ರ ಹೇಳಬೇಕು, ಎಷ್ಟು ಹೇಳಬೇಕು, ಆ್ಯಂಡ್ ಹೇಳದೆ ಹೋದರೂ ಪರವಾಗಿಲ್ಲ, ಅದು ನನ್ನೊಳಗಡೆನೆ ಉಳಿಲಿ ಅನ್ನೋದು ಬಹಳ ಅದ್ಭುತ ನನಗನ್ಸುತ್ತೆ. ಬಟ್ ಯಾರೋ ಒಬ್ಬರಿಗೆ ಹೇಳಿ ನಿಮ್ಮ ದುಃಖವನ್ನು ಹೊರಗಡೆ ಹಾಕಿ ಒಂದು ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಅರ್ಥ ತಪ್ಪಿಲ್ಲ. ಬಟ್ ಸಿಕ್ಕದವ್ರಿಗೆಲ್ಲ ಹೇಳ್ತಾ ಹೋದರೆ ಒಂಚೂರು ಸಮಾಧಾನ ಸಿಗಬಹುದು, ಬಟ್ ಮುಂದೆ ಅದೇ ನಿಮಗೆ ಶಾಪ ಆಗಿಬಿಡುತ್ತೆ. ಎನಿವೆ, ಹಂಗಾಗೋದು ಬೇಡ ಅನ್ನೋದು ನನ್ನ ವಿಚಾರ. ಓಕೆ, ಒಳ್ಳೆಯದಾಗಲಿ.